ಕೆಲವೊಂದು ಆಚರಣೆ ಪದ್ಧತಿಗಳು ಜನಸಮುದಾಯದ ಒಗ್ಗಟ್ಟಿಗೆ ಗಟ್ಟಿತನ ಒದಗಿಸುತ್ತವೆ. ಇನ್ನು ಕೆಲವು ದೈವಿಕ ಆಚರಣೆಗಳು ಜನರ ಮಧ್ಯೆ ಭಾವನಾತ್ಮಕ ಸಂಬಂಧಗಳನ್ನು ಬೆಸೆಯುತ್ತವೆ. ಸಂಸ್ಕೃತಿ ಭಾಷೆ ಬೇರೆಯಾದರೂ ಕೇರಳ ಮತ್ತು ಕೊಡಗಿನ ಜನರನ್ನು ಬೆಸೆಯುವ ಪಯ್ಯಾವೂರು ಉತ್ಸವ ಇದಕ್ಕೊಂದು ಜ್ವಲಂತ ಸಾಕ್ಷಿ. ಪೌರಾಣಿಕ ಕಥೆಯೊಂದರ ಪ್ರಕಾರ ಅರ್ಜುನ ಮತ್ತು ಪರಮೇಶ್ವರನ ಮಧ್ಯೆ ನಡೆದ ಮುಷ್ಟಿಕಾಳಗದಲ್ಲಿ ಅರ್ಜುನ ಬಿದ್ದ ಸ್ಥಳವು ಪಯ್ಯಾವೂರಾಗಿ ಶಿವನು ಬಿದ್ದ ಸ್ಥಳವು ಬೈತೂರು ಶೈವ ಕ್ಷೇತ್ರವಾಗಿ ಖ್ಯಾತವಾದವು. ಪಯ್ಯಾವೂರಿನಲ್ಲಿ ಶಿವನ ನೈವೇದ್ಯಕ್ಕಾಗಿ ಭಿಕ್ಷಾಟನೆ ಮಾಡುತ್ತಾ ಕೊಡಗಿಗೆ ಬಂದ ಅರ್ಜುನನಿಗೆ ಇಲ್ಲಿಂದ ಭಾರೀ ಪ್ರಮಾಣದ ಅಕ್ಕಿಯನ್ನು ಜನರು ನೀಡಿದರಂತೆ. ಕೇರಳದ ಕಣ್ಣೂರು ಜಿಲ್ಲೆಯ ತಳಿಪರಂಬ ತಾಲೂಕಿನಲ್ಲಿರುವ ಈ ಎರಡೂ ಕ್ಷೇತ್ರಗಳಿಗೂ ಕೊಡಗಿನ ಧಾರ್ಮಿಕ ನಂಟಿದೆ ಮತ್ತು ಆಚರಣೆಗಳು ಪರಸ್ಪರ ತಳುಕು ಹಾಕಿಕೊಂಡಿವೆ. ಪಯ್ಯಾವೂರು ಶಿವಕ್ಷೇತ್ರದಲ್ಲಿ ವರ್ಷಂಪ್ರತಿ ನಡೆಯುವ ಊಟ ಉತ್ಸವಕ್ಕೆ ಕೊಡಗಿನ ಕೊಡವರು ಮತ್ತು ಅರೆಭಾಷಿಕ ಗೌಡರ ಮನೆಗಳಿಂದಲೂ ನೈವೇದ್ಯಕ್ಕೆಂದು ಅಕ್ಕಿಯನ್ನು ಕೊಂಡೊಯ್ಯಲಾಗುತ್ತಿದೆ. ಚೇರಂಬಾಣೆ ಸಮೀಪದ ಕೊಟ್ಟೂರಿನ ಬೈಮನ ಕುಟುಂಬದಿಂದ ಎತ್ತು ಪೋರಾಟದೊಂದಿಗೆ ಶನಿವಾರ ಪಯ್ಯಾವೂರಿಗೆ ಅಕ್ಕಿಯನ್ನು ಕೊಂಡೊಯ್ಯಲಾಯಿತು. ಶುಕ್ರವಾರ ಬೆಳಿಗ್ಗೆ ಕುಟುಂಬಸ್ಥರೆಲ್ಲ ಸೇರಿ ಗಿರಣಿಯಲ್ಲಿ ಪೂಜೆ ಸಲ್ಲಿಸಿ ನೈವೇದ್ಯದ ಅಕ್ಕಿಯನ್ನು ಸಂಸ್ಕರಿಸಿದರು. ಬಳಿಕ ದೊಡ್ಡ ಮನೆಯಲ್ಲಿ ಎಲ್ಲರೂ ಸೇರಿ ಅಕ್ಕಿಯನ್ನು ಸ್ವಚ್ಛ ಮಾಡಿದರು. ಶನಿವಾರ ಬೆಳಿಗ್ಗೆ ಊರವರು ಬಂಧು ಮಿತ್ರರೆಲ್ಲ ಸೇರಿ ದೇವರ ನಡೆಮುಂದೆ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಅಕ್ಕಿಯನ್ನು ಅಳೆಯಲಾಯಿತು. ನೆರೆದವರು ಭೋಜನದಲ್ಲಿ ಪಾಲ್ಗೊಂಡ ಬಳಿಕ ಮಧ್ಯಾಹ್ನ 2:30 ಸುಮಾರಿಗೆ ಬೈಮನ ಮನೆಯ 20 ಮಂದಿ ಅಕ್ಕಿ ಹೇರಿದ ಎತ್ತುಗಳೊಂದಿಗೆ ಪಯ್ಯಾವೂರಿನತ್ತ ಕಾಲ್ನಡಿಗೆಯಲ್ಲಿ ಹೊರಟರು. ಯಾತ್ರಿಯೊಂದಿಗೆ ಮನೆಯವರು ಕಾರುಗುಂದದವರೆಗೂ ಸಾಥ್ ನೀಡಿದರು. ಹಿರಿಯರಾದ ಬೈಮನ ತಿಮ್ಮಯ್ಯ ಶಾಸ್ತ್ರೋಕ್ತ ವಿಧಿಗಳನ್ನು ನಡೆಸಿಕೊಟ್ಟರು. ಪಯ್ಯಾವೂರಿನಲ್ಲಿ ಫೆಬ್ರವರಿ 21ಕ್ಕೆ 8 ಊಟ, 22ಕ್ಕೆ 9 ಊಟ, 23ರಂದು 10 ಊಟ ಹಬ್ಬ, ಅಂಬಾರಿಯಲ್ಲಿ ದೇವರ ಪ್ರದಕ್ಷಿಣೆ, 24ರಂದು 11 ಊಟ ಹಬ್ಬ ಹಾಗೂ ದೇವರಿಗೆ ತುಪ್ಪಾಭಿಷೇಕ ನಡೆಯಲಿದೆ.